ಏನು ಚುನಾವಣೆಯ ಸಂದರ್ಭದಲ್ಲಿ ಕಾಂಗ್ರೆಸ್ ಪಾಳೆಯಲ್ಲಿ ಟಿಕೆಟ್ ಫೈಟ್ ಕೂಡ ಜೋರಾಗಿ ನಡೀತಾ ಇದೆ. ಈಗಾಗಲೇ ಕೆಲವು ಟಿಕೆಟ್ ಆಕಾಂಕ್ಷಿಗಳು ಕೂಡ ತಾ ಮುಂದು ನಾ ಮುಂದು ನನಗೆ ಬೇಕು ಟಿಕೆಟ್ ಅಂತ ವೇಟ್ ಮಾಡ್ತಾ ಇದ್ದಾರೆ. ಈಗ ಟಿಕೆಟ್ ಫೈಟ್ ಜೋರಾಗಿದೆ. 137 ಕ್ಷೇತ್ರಗಳಿಗೆ ಅಭ್ಯರ್ಥಿಗಳು ಆಯ್ಕೆ ಆಗಿದ್ರೂ ಕೂಡ ಅಸಮಾಧಾನ ಉಂಟಾಗಿದೆ. ಟೀಮ್ ಪಾಲಿಟಿಕ್ಸ್ ನಿಂದಾಗಿ ಈಗ ಕಾಂಗ್ರೆಸ್ನಲ್ಲಿ ಟಿಕೆಟ್ ಜಟಾಪಟಿ ನಡೀತಾ ಇದೆ. ಇವತ್ತು ರಾಜ್ಯಕ್ಕೆ ಎಐಸಿಸಿ ಸ್ಕ್ರೀನಿಂಗ್ ಕಮಿಟಿ ಕೂಡ ಎಂಟ್ರಿಯನ್ನು ಕೊಡ್ತಾ ಇದೆ. ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಮೋಹನ್ ಪ್ರಕಾಶ್ ನೇತೃತ್ವದ ಕಮಿಟಿ ರಾಜ್ಯಕ್ಕೆ ಬರ್ತಾ ಇರುವಂತದ್ದು. ನಾಳೆಯಿಂದ 3 ದಿನ ಕೈ ನಾಯಕರ ಜೊತೆ ಸರಣಿ ಸಭೆಯನ್ನು ಕೂಡ ಮಾಡಲಾಗ್ತಾ ಇದೆ. ಟಿಕೆಟ್ ಹಂಚಿಕೆ ಗೊಂದಲ ಭಿನ್ನಾಭಿಪ್ರಾಯ ಶಮನಕ್ಕೆ ರಣತಂತ್ರವನ್ನು ಕೂಡ ಇಲ್ಲಿ ರೂಪಿಸಲಾಗುತ್ತೆ. ಸಾಕಷ್ಟು ಅಸಮಾಧಾನ ಕೂಡ ವ್ಯಕ್ತ ಆಗಿದೆ. ಹಾಗಾಗಿ ಭಿನ್ನಾಭಿಪ್ರಾಯ ಶಮನವನ್ನು ಮಾಡಲೇಬೇಕು. ಹಾಗಾಗಿ ರಾಜ್ಯ ನಾಯಕರ ಜೊತೆ ಪ್ರತ್ಯೇಕ ಸಭೆಯನ್ನು ಈ ಸ್ಕ್ರೀನಿಂಗ್ ಕಮಿಟಿ ನಡೆಸುತ್ತೆ. ಕೆಪಿಸಿಸಿ ಕಾರ್ಯಾಧ್ಯಕ್ಷ ಫ್ರೀಡಂ ಆಪಲ್ ಕಲ್ತು ಜೇನು ಸಾಕಣೆ ಮಾಡ್ತಿದ್ದೀರಾ, ಹಾಗಾದ್ರೆ ನಿಮ್ಮ ಜೇನು ತುಪ್ಪವನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ. ಎಐಸಿಸಿ ಕಾರ್ಯದರ್ಶಿಗಳು ಹಾಗೆ ಪ್ರಚಾರ ಸಮಿತಿಯ ಜೊತೆ ಪ್ರತ್ಯೇಕವಾದಂತಹ ಸಭೆಯನ್ನು ಮಾಡಲಾಗುತ್ತೆ. ಅಂತಿಮವಾಗಿ ಸಿದ್ದರಾಮಯ್ಯ ಹಾಗೆ ಡಿಕೆ ಶಿವಕುಮಾರ್ ಜೊತೆ ಕೂಡ 1-to-1 ಮೀಟಿಂಗ್ ಅನ್ನು ಮಾಡಲಾಗುತ್ತೆ. ಟಿಕೆಟ್ ಆಕಾಂಕ್ಷಿಗಳ ಜೊತೆಯೂ ಸಭೆಯನ್ನು ಸ್ಕ್ರೀನಿಂಗ್ ಕಮಿಟಿ ನಡೆಸಲಿದೆ. ಆಕಾಂಕ್ಷಿಗಳ ಅಭಿಪ್ರಾಯವನ್ನು ಸಂಗ್ರಹಿಸುತ್ತೆ ಎಐಸಿಸಿ ಸ್ಕ್ರೀನಿಂಗ್ ಕಮಿಟಿ. ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಆನಂದ್. ಆನಂದ್, ಈಗ ಕೈಪಾಳೆಯದಲ್ಲಿ ಟಿಕೆಟ್ ಫೈಟ್ ಜೋರಾಗ್ತಾ ಇದೆ. ಈ ಅಸಮಾಧಾನವನ್ನು ಶಮನ ಮಾಡಲೇಬೇಕು. ಮುಂದಿನ ಚುನಾವಣೆಯಲ್ಲಿ ಕಾಂಗ್ರೆಸ್ ಗೆಲ್ಲಲೇಬೇಕು ಅಂತ ರಣತಂತ್ರವನ್ನು ರೂಪಿಸ್ತಾ ಇರೋದ್ರಿಂದ ಈ ಅಸಮಾಧಾನವನ್ನು ಯಾವ ರೀತಿ ಸ್ಕ್ರೀನಿಂಗ್ ಕಮಿಟಿ ಶಮನ ಮಾಡಬಹುದು ಅಂತ ಆನಂದ್ ಮತ್ತೆ ಸಂಪರ್ಕವನ್ನು ಮಾಡ್ತೀವಿ. ಸದ್ಯಕ್ಕಂತೂ ಈಗ ಆಕಾಂಕ್ಷಿಗಳ ಅಭಿಪ್ರಾಯವನ್ನು ಎಐಸಿಸಿ ಸ್ಕ್ರೀನಿಂಗ್ ಕಮಿಟಿ ಸಂಗ್ರಹ ಮಾಡುತ್ತೆ. ಸುಮಾರು 137 ಕ್ಷೇತ್ರಗಳಿಗೆ ಅಭ್ಯರ್ಥಿಗಳು ಆಯ್ಕೆ ಆಗಿದ್ರೂ ಕೂಡ ಅಸಮಾಧಾನ ಮಾತ್ರ ಕಡಿಮೆ ಆಗಿಲ್ಲ. ಯಾಕಂದರೆ ಸಾಕಷ್ಟು ಆಕಾಂಕ್ಷಿಗಳಿದ್ದಾರೆ, ನಮಗೂ ಕೂಡ ಟಿಕೆಟ್ ಬೇಕು ಅಂತ. ಹಾಗಾಗಿ ಈಗ ಟಿಕೆಟ್ ಜಟಾಪಟಿ ಕಾಂಗ್ರೆಸ್ನಲ್ಲಿ ಮುಂದುವರಿತಾ ಇದೆ. ಇದನ್ನು ಈ ಏನು ಗೊಂದಲ ಅಸಮಾಧಾನ ಭಿನ್ನಾಭಿಪ್ರಾಯವನ್ನು ಶಮನ ಮಾಡಲೇಬೇಕು. ಇಲ್ಲ ಅಂತ ಹೇಳಿದರೆ ಮುಂದಿನ ಚುನಾವಣೆಯನ್ನು ಗೆಲ್ಲೋದು ಅಷ್ಟೊಂದು ಈಸಿ ಆಗಿರೋದಿಲ್ಲ. ಯಾಕಂತ ಹೇಳಿದರೆ ಎಲ್ಲರೂ ಜೊತೆಯಾಗಿ ಹೋದ್ರೇ ಮುಂದಿನ ಚುನಾವಣೆಯನ್ನು ಗೆಲ್ಲುವುದಕ್ಕೆ ಸಾಧ್ಯ. ಇಲ್ಲಿ ಮತ್ತೊಂದು ಪ್ರಮುಖ ವಿಚಾರವನ್ನು ಗಮನಿಸ್ಬೋದು. ಡಿ ಕೆ ಶಿವಕುಮಾರ್ ಹಾಗೆ ಸಿದ್ದರಾಮಯ್ಯ ಪರಮೇಶ್ವರ್ ಇವರ ಏನು ಆಪ್ತರಿಗೂ ಕೂಡ ಟಿಕೆಟನ್ನು ಕೊಡಿಸೋದಕ್ಕೆ ಅವರು ಕೂಡ ತುದಿಗಾಲಲ್ಲಿ ನಿಂತಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ. ಈಗ ಕನೆಕ್ಟ್ ಆಗಿದ್ದಾರೆ ಆನಂದ್. ಆನಂದ್, ಈಗ ಗಮನಿಸ್ಬೋದು ಮುಂದಿನ ಚುನಾವಣೆಯನ್ನು ಗೆಲ್ಲಬೇಕು ಅಂತ ಹೇಳಿದರೆ ಇಲ್ಲಿ ಒಗ್ಗಟ್ಟು ಪ್ರಮುಖವಾಗಿ ಬೇಕು. ಈಗ ಅಸಮಾಧಾನ ಎದ್ದಿರೋದ್ರಿಂದ ಇದನ್ನು ಯಾವ ರೀತಿ ಶಮನ ಮಾಡುತ್ತೆ ಈ ಸ್ಕ್ರೀನಿಂಗ್ ಕಮಿಟಿ ಅಂತ? ದಿನಶ್ರೀ, ಪ್ರಮುಖವಾಗಿ ಕಳೆದ 10 ದಿನಗಳ ಹಿಂದೆ ರಣದೀಪ್ ಸಿಂಗ್ ಸುರ್ಜೇವಾಲ ಅವರ ನೇತೃತ್ವದಲ್ಲಿ ಬೆಂಗಳೂರಿನ ಹೊರವಲಯದಲ್ಲಿ ಒಂದು ಮೀಟಿಂಗ್ ಅನ್ನ ಮಾಡಲಾಗಿತ್ತು. ಆ ಮೀಟಿಂಗ್ ಅಲ್ಲೂ ಕೂಡ ಬಹಳಷ್ಟು ಒಂದು ಅಸಮಾಧಾನಗಳು ವ್ಯಕ್ತವಾಗಿತ್ತು. ಪ್ರಮುಖವಾಗಿ ಪ್ರತಿಯೊಂದು ಕ್ಷೇತ್ರಕ್ಕೂ ಕೂಡ 3-4 ಆಕಾಂಕ್ಷಿಗಳಿದ್ದಾರೆ. ಅದರಲ್ಲೂ ಕೂಡ ಸಿದ್ದರಾಮಯ್ಯ, ಡಿ ಕೆ ಶಿವಕುಮಾರ್, ಪರಮೇಶ್ವರ್ ಅವರ ಬೆಂಬಲಿಗರು ಏನಿದ್ದಾರೆ ಅವರು ಟಿಕೆಟ್ಗಾಗಿ ಭಾರಿ ಪೈಪೋಟಿಯನ್ನ ನಡೆಸ್ತಾ ಇರತಕ್ಕಂಥದ್ದು. ಹಾಗಾಗಿ ಒಬ್ಬರಿಗೆ ಟಿಕೆಟ್ ಅನ್ನ ಕೊಟ್ರೆ ಆ ಕ್ಷೇತ್ರದಲ್ಲಿ ಭಿನ್ನಮತ ಸ್ಫೋಟ ಆಗಿ ಚುನಾವಣೆಯಲ್ಲಿ ಎಫೆಕ್ಟ್ ಆಗಬಹುದು ಅನ್ನೋದು ಆತಂಕ ಕಾಡ್ತಾ ಇರತಕ್ಕಂಥದ್ದು. ಹಿನ್ನೆಲೆಯಲ್ಲಿ ಖುದ್ದು ಎಐಸಿಸಿ ಸ್ಕ್ರೀನಿಂಗ್ ಕಮಿಟಿ ಇವತ್ತು ರಾಜ್ಯಕ್ಕೆ ಎಂಟ್ರಿ ಕೊಡ್ತಾ ಇದೆ. ಎಲ್ಲ ಪ್ರಮುಖ ನಾಯಕರ ಜೊತೆ ಪ್ರತ್ಯೇಕವಾಗಿ ಸಭೆಯನ್ನ ನಡೆಸಿ ಯಾರನ್ನ ಅಭ್ಯರ್ಥಿಯನ್ನಾಗಿ ಮಾಡಬೇಕು ಅನ್ನೋದನ್ನ ತೀರ್ಮಾನ ಮಾಡ್ತಾರೆ. ಎಲ್ಲ ಪ್ರಮುಖ ಎಐಸಿಸಿಯ ಪ್ರಧಾನ ಕಾರ್ಯದರ್ಶಿಗಳು ಕೂಡ ಈ ಒಂದು ಕಮಿಟಿಯಲ್ಲಿ ಇರತಕ್ಕಂಥದ್ದು. ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಮೋಹನ್ ಪ್ರಕಾಶ್ ನೇತೃತ್ವದ ಕಮಿಟಿ ಇದಾಗಿರತಕ್ಕಂಥದ್ದು. ನಾಳೆಯಿಂದ 3 ದಿನಗಳ ಕಾಲ ಸರಣಿ ಸಭೆಗಳನ್ನ ನಡೆಸ್ತಾರೆ. ಟಿಕೆಟ್ ಹಂಚಿಕೆ ಗೊಂದಲ ಭಿನ್ನಾಭಿಪ್ರಾಯ ಏನೇ ಇದ್ರೂ ಕೂಡ ಪರಸ್ಪರ ಕೂತು ಬಗೆಹರಿಸಿಕೊಳ್ಳೋದಕ್ಕೆ ಈಗ ಮುಂದಾಗಿರ್ತಕ್ಕಂಥದ್ದು. ಇದ್ರ ಜೊತೆಗೆ ಅಂತಿಮವಾಗಿ ಆಕಾಂಕ್ಷಿಗಳ ಜೊತೆನೂ ಕೂಡ ಪ್ರತ್ಯೇಕವಾಗಿ ಸಭೆ ನಡೆಸೋದಕ್ಕೆ ಈ ಸ್ಕ್ರೀನಿಂಗ್ ಕಮಿಟಿ ಮುಂದಾಗಿರತಕ್ಕಂಥದ್ದು. ಇದ್ರ ಜೊತೆಗೆ ಕೆಪಿಸಿಸಿ ಕಾರ್ಯಾಧ್ಯಕ್ಷರು, ಸಿಡಬ್ಲ್ಯೂಸಿ ಸದಸ್ಯರ ಜೊತೆನೂ ಕೂಡ ಸಭೆಯನ್ನ ನಡೆಸ್ತಾರೆ. ಪ್ರಮುಖವಾಗಿ ಇಲ್ಲಿ 137 ಕ್ಷೇತ್ರಗಳಿಗೆ ಈಗಾಗಲೇ ಟಿಕೆಟ್ ಅನ್ನ ಫೈನಲ್ ಮಾಡಲಾಗಿದೆ. ಆದ್ರೂ ಕೂಡ ಸಿದ್ದರಾಮಯ್ಯ ಮತ್ತೆ ಡಿ ಕೆ ಶಿವಕುಮಾರ್ ಬೆಂಬಲಿಗರು ಒಂದು ಟಿಕೆಟ್ ಜಟಾಪಟಿ ಏನ್ ನಡೀತಾ ಇದೆ, ಇದರಿಂದ ಅಂತಿಮವಾಗಿ ಈ ಒಂದು ಲಿಸ್ಟ್ ಅನ್ನ ಶಾರ್ಟ್ ಲಿಸ್ಟ್ ಮಾಡೋದಕ್ಕೆ ಸಾಧ್ಯವಾಗ್ತಾ ಇಲ್ಲ. ಹಾಗಾಗಿ ಖುದ್ದು ಸ್ಕ್ರೀನಿಂಗ್ ಕಮಿಟಿಯ ಸದಸ್ಯರು ಇವತ್ತು ರಾಜ್ಯಕ್ಕೆ ಬಂದು ಎಲ್ಲಾ ಪ್ರಮುಖ ನಾಯಕರ ಜೊತೆ ಪ್ರತ್ಯೇಕ ಸಭೆಗಳನ್ನ ನಡೆಸ್ತಾರೆ. 3 ದಿನಗಳ ಕಾಲ ಬೆಂಗಳೂರಿನಲ್ಲೇ ಇದ್ದು
ಪ್ರತಿಯೊಬ್ಬರಿಂದನು ಪ್ರತಿ ಕ್ಷೇತ್ರದಲ್ಲಿ ಯಾವ ರೀತಿಯ ಒಂದು ಹವಾ ಇದೆ, ಯಾರ ಪರವಾಗಿ ಮತದಾರರು ಇದ್ದಾರೆ, ಅಭ್ಯರ್ಥಿ ಯಾರಾಗಬೇಕು ಅನ್ನೋದ್ರ ಎಲ್ಲದರ ಒಂದು ಅಭಿಪ್ರಾಯಗಳನ್ನು ಸಂಗ್ರಹ ಮಾಡಿ ಅಂತಿಮವಾಗಿ ಎಐಸಿಸಿ ವರಿಷ್ಠರಿಗೆ ಅಂದ್ರೆ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಈ ಒಂದು ಪಟ್ಟಿಯನ್ನ ರವಾನೆ ಮಾಡಿ ಅಕ್ಟೋಬರ್ ಇದೇ ಒಂದು ಫೆಬ್ರವರಿ 20ರ ನಂತರ ಮೊದಲ ಒಂದು ಪಟ್ಟಿಯನ್ನ ರಿಲೀಸ್ ಮಾಡತಕ್ಕಂತ ಸಾಧ್ಯತೆ ಇದೆ. ಏನಷ್ಟೇ ಫ್ರೀಡಂ ಆಪ್ ಅಲ್ಲಿ ಕಲ್ತು ಜೇನು ಸಾಕಣೆ ಮಾಡ್ತಿದ್ದೀರಾ, ಹಾಗಾದ್ರೆ ನಿಮ್ಮ ಜೇನುತುಪ್ಪವನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ.